ಯಶೋಧ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಕಲ್ಸಂಕ ರಿಕ್ಷಾ ಚಾಲಕರ ಮತ್ತು ಮಾಲೀಕರ ರಿಕ್ಷಾ ನಿಲ್ದಾಣದ ಮೇಲ್ಛಾವಣಿ ಸೋಲಾರ್ ದೀಪದ ಉದ್ಘಾಟನಾ ಸಮಾರಂಭವು ಸೋಮವಾರದಂದು ನಡೆಯಿತು. ಜೀವನ ನಿರ್ವಹಣೆಗಾಗಿ ರಿಕ್ಷಾ ಚಲಾಯಿಸುವ ಕಾಯಕ ನೆಚ್ಚಿಕೊಂಡಿದ್ರು, ಅದು ಬಲು ದೊಡ್ಡ ಸಮಾಜ ಸೇವೆಯಾಗಿದೆ. ಇಂತಹ ವೃತ್ತಿ ಮಾಡುತ್ತಿರುವ ರಿಕ್ಷಾ ಚಾಲಕರು ಜಿಲ್ಲೆಯ ಸೇವಕರಾಗಿದ್ದಾರೆ ಎಂದು ಶಾಸಕ ಯಶಪಾಲ್ ಸುವರ್ಣ ಅಭಿಪ್ರಾಯ ವ್ಯಕ್ತಪಡಿಸಿದರು. ಉಡುಪಿಯ ಕಲ್ಸಂಕದಲ್ಲಿ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘ ಉಡುಪಿ ಕಲ್ಸಂಕ ರಿಕ್ಷಾ ನಿಲ್ದಾಣದ ಮೇಲ್ಛಾವಣಿ ಉದ್ಘಾಟಿಸಿ ಮಾತನಾಡಿ, ಜನಸೇವೆಯಲ್ಲಿ ತೊಡಗಿರುವ ರಿಕ್ಷಾ ಚಾಲಕರಿಗೆ ಸಮಾಜದಲ್ಲಿ ಉತ್ತಮ ಗೌರವ ಇದೆ. ಚಾಲಕರು ತಮ್ಮ ಆರೋಗ್ಯದ ಬಗ್ಗೆಯೂ ಕಾಳಜಿ ಹೊಂದಬೇಕು, ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಮಾಸ್ಟರ್ ಪ್ಲಾನ್ ರೂಪಿಸುವುದಾಗಿ ಭರವಸೆ ನೀಡಿದರು. ಯಶೋಧ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಕಲ್ಸಂಕ ರಿಕ್ಷಾ ನಿಲ್ದಾಣಕ್ಕೆ ಕೊಡುಗೆಯಾಗಿ ನೀಡಿದ ಸೋಲಾರ್ ದೀಪ ಉದ್ಘಾಟಿಸಿದ ಯೂನಿಯನ್ನ ಜಿಲ್ಲಾಧ್ಯಕ್ಷ ಕೃಷ್ಣಮೂರ್ತಿ ಆಚಾರ್ಯ ಮಾತನಾಡಿ, ರಿಕ್ಷಾ ಚಾಲಕರು ಆಪತ್ ಬಾಂಧವರಾಗಿರುತ್ತಾರೆ. ಜನರಿಗೆ ಎದುರಾಗುವ ತುರ್ತು ಪರಿಸ್ಥಿತಿಯಲ್ಲಿ ನಿಮ್ಮೆಲ್ಲರ ಸೇವೆ ಶ್ಲಾಘನೀಯ ಎಂದರು. ಈ ಸಂದರ್ಭ ಮಾಂಡವಿ ಡೆವಲಪರ್ಸ್ನ ಡಾಕ್ಟರ್ ವಿನ್ಸೆಂಟ್ ಜೆರ್ರಿ ಡಯಾಸ್, ನಗರಸಭೆಯ ಪೌರಾಯುಕ್ತ ರಾಯಪ್ಪ, ಉಡುಪಿ ಸಂಚಾರ ಠಾಣೆಯ ಎಸ್ಐ ಸುದರ್ಶನ್ ದೊಡ್ಮಣಿ, ನಗರಸಭೆಯ ಮಾನಸ ಪೈ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಅವರು ಪುಣ್ಯ ಆಶೀರ್ವಾದಗಳನ್ನು ಯಾಚಿಸಿಕೊಳ್ಳುತ್ತಾ ಇದೀಗ ವೇದಿಕೆಯಲ್ಲಿ ಇನ್ನಷ್ಟು ಎತ್ತರ ಎತ್ತರ ಏರಲಿ ಎನ್ನುವಂಥ ಆಶಯದ ಮೇರೆಗೆ ನಮ್ಮಲ್ಲಿ ಕುಮಕರವಾಗಿ ಎಲ್ಲ ಬೆಲ್ಲ ದೇವರುಗಳನ್ನು ಸಿದ್ಧಿಸಿಕೊಂಡು ಈ ಗಿಡದ ಸುಧಿಷ್ಠನನ್ನು ಮತ್ತೆ ಮತ್ತೆ ಪ್ರಾರ್ಥಿಸಿಕೊಳ್ಳುತ್ತಾ ಈ ಭಾಗದ ಎಲ್ಲ ದೈವ ದೇವರುಗಳನ್ನು ಮತ್ತೆ ಗಮನಿಸಿ ಜೊತೆಗೆ ಹೊತ್ತಿನಲ್ಲಿ ರಕ್ಷಣೆ ನಿಲ್ದಾಣದ ಉದ್ಘಾಟನೆಗಾಗಿ ಪಾಶಾಂಕುಶಧರ ಪರಮ ಪವಿತ್ರ ಪಾಶ ಗೌರೀತನಯ ಗಜವದನ ಬೇಡುವೆ ಸರಸಿ ಜನಾದಸ ಮೂಸಿಕ ವಾಹನ ಮುನಿಜನ ಪ್ರೇಮ ಮೂಸಿಕ ವಾಹನ ಮುನಿಜನ ಪ್ರೇಮ ಗಜ ಶ್ರೀಕೃಷ್ಣನ ಸಿಗಿತಂದು ಸನ್ಮಾನದ ಸಂಗ್ರಹ ಮಾಡ್ತಿದ್ದ ಕಿರುಚಿತ್ತಿನ ಸದಸ್ಯರನ್ನು ಜೀವನಕ್ಕೆ ಬೆಂಬಲಕ್ಕೆ ಬೆಂಬಲ ಮತ್ತು ಸನ್ಮಾನ್ಯ ವಿಪ್ರೇ ಕೃಷಿಯರಿಂದ ಧೈರ್ಯ ಆತಿಥ್ಯದ ಮುಖೇನವಾಗಿತ್ತು. ಎಲ್ಲರ ಗಟ್ಟು ಚರ್ಚೆಯ ಮುಖೇನವಾಗಿ ವಿವಿಧ ವೇದಿಕೆಯಲ್ಲಿ ಸಲ್ಲಿಸಿಕೊಳ್ಳುತ್ತಾ ಈ ಭಾಗದ ಎಲ್ಲ ಗಂಗ ದೇವರುಗಳನ್ನು ಸ್ತುತಿಸಿಕೊಳ್ಳುತ್ತಾ ಇವತ್ತಿನಲ್ಲಿ ಸಲ್ಲಿಸಿಕೊಳ್ಳುತ್ತಿರುವಂತಹ ಸನ್ಮಾನ್ಯ ಸಂಜೆಯ ಪೂಜಾರಿ ನನಗೆ ಸಂದಾಯ ಮಂತ್ರ ಚಿತ್ರ ಬೆಂಬಲ ಬೆಂಬಲದ ಮಾನದಿಗೆ ಕರೆಕೊಂಡು ತರತ್ರ ಬೆಳಕಿನ ಚಿತ್ರದ ಶಾಲೆ ಹುಟ್ಟಿದ ಮನಸ್ಸಿನ ಸಂಜೀವ ನಗೆ ಹುಟ್ಟಿದ ಮಾಲೇ ಮಂತ್ರ ಚಿತ್ರ ಬೆಂಬಲ ಕನ್ನಡದ ಮಾನಾಗಿದೆ. ಮಧ್ಯಾಹ್ನದಲ್ಲಿ ಚಾಲಕರಾಗಿ ಸೇವೆಯನ್ನು ಸಲ್ಲಿಸಿಕೊಳ್ಳುತ್ತಾ ಇದೀಗ ಈ ಸುಂದರ ಸಮಾರಂಭದಲ್ಲಿ ಸಲ್ಲಿಸಿಕೊಳ್ಳುತ್ತಿರುವಂತಹ ಗೌರವರ್ತನೆ ಇದು ದುಃಖದ ಮಾನವಿಗಾಗಿ ಸಾರ್ವಜನಿಕ ಸೇವೆಯನ್ನು ನಿತ್ಯ ನಿರಂತರವಾದ ಕೈಕೊಳ್ಳಿನ ಚಿತ್ರ ಸುಂದರ್ಯ ನಾರಾಯಣ ಪೂಜಾರಿಗಳಿಗೆ ಸದುಪಿನ ಚಿತ್ರ ಶಾಲೆ ನಿತ್ಯದ ಮನಸ್ಸಿನ ನಾರಾಯಣ ಪೂಜಾರಿಗಳಿಗೆ ನಿತ್ಯದ ಮಾನದ ಬರಿಕೆ ಮಾನವಿಕ ಶ್ರೀತ ನಾರಾಯಣ ಪೂಜಾರಿ ನಿಲ್ದಾಣದ ಬರಿಕಾಗಿ ವಿಜಾತ ವರ್ಷ ಈ ಭಾಗದ ಸಾರ್ವಜನಿಕ ವಲಯದ ಸೇವೆ ಸಲ್ಲಿಕೆ ಮತ್ತು ಚಿತ್ರ ಮಿತ್ರ ಬೆಲ್ಮನ ತೆನ್ಮನದ ಮಾನಾಡಿದೆ ಸರಿ ನಾಡದ ಸೂರ್ಯ ಎರಡು
ಮಾಡುವ ಒಂದು ಕಾರ್ಯವನ್ನು ನಾನು ಮೆಚ್ಚುಗೆ ನಾಡಿನ ಒಂದು ಹೃದಯ ಭಾಗ. ಇಲ್ಲಿ ಎಲ್ಲ ನನಗೆ ಇನ್ನು ಕೆಲವು ವರ್ಷಗಳಲ್ಲಿ ನನಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ಅಷ್ಟು ವಾಹನಗಳು ಇಲ್ಲಿವೆ ಬಂದ್ಗಳೇ. ಅದಕ್ಕೋಸ್ಕರ ಅಂತ ಒಂದು ಸರ್ವಿಸ್ ರಿಕ್ಷಾ ನಿಲ್ದಾಣದ ಚಾಲಕರ ಮಾಲಕರ ಹೇಳುವಾಗ, ರಿಕ್ಷಾ ಚಾಲಕರು ಹೇಳುವಾಗ ಆಪತ್ ಬಾಂಧವರು ಅಂತ ನನ್ನ ಅನಿಸಿಕೆ. ನನ್ಗೆ ಹೆಚ್ಚು ಕಮ್ಮಿ 30 ವರ್ಷದಿಂದ ರಿಕ್ಷಾ ಚಾಲಕರ ಒಡನಾಟ ಬಂಧುಗಳೇ. ಈ ಕಲ್ಸಂಕ ಈ ಹಿಂದಿನ ಸಮಾಜೋತ್ಸವ ಸಿಂಗಲ್ ರೋಡ್ ಇರುವಾಗ ಸಮಾಜೋತ್ಸವ ಇರುವಾಗ ಉಸ್ತುವಾರಿ ವಹಿಸಿದ್ದು ಕಲ್ಸಂಕ ಮತ್ತು ಸಿಟಿ ಬಸ್ ಸ್ಟ್ಯಾಂಡ್ ನ ರಿಕ್ಷಾ ಚಾಲಕರು ನನ್ನೊಂದಿಗೆ ಅಂದಿನ ಸಮಾಜೋತ್ಸವಕ್ಕೆ ಈ ಪಲಿಮಾರು ಪರ್ಯಾಯದ ಹಿಂದಿನ ಪಲಿಮಾರು ಪರ್ಯಾಯೋತ್ಸವಕ್ಕೆ ಕೈ ಜೋಡಿಸಿದ ಚಾಲಕರು. ಅಂದಿನಿಂದ ಇಂದಿನ ತನಕ ನಾನು ರಿಕ್ಷಾ ಚಾಲಕರ ಅಭಿಮಾನಿ. ಯಾಕಂದ್ರೆ ಆಪತ್ ಬಾಂಧವರು ಅಂತೇಳಿ ನಾನು ಅವರಿಗೆ ಎಲ್ಲಿಯಾದ್ರೂ ಒಂದು ಆಕ್ಸಿಡೆಂಟ್ ಆದಾಗ ಇರಲಿ, ಯಾವುದಾದ್ರೂ ಅನಿರೀಕ್ಷಿತವಾಗಿ ಯಾವುದೇ ಒಂದು ಘಟನೆ ನಡೆದಾಗ ಎಲ್ಲರೂ ಒಂದು ಆಕ್ಸಿಡೆಂಟ್ ಆದರೆ ನಾವು ಈಗ ನೋಡ್ತೇವೆ, ಯಾವಾಗಲೂ ಅನೇಕರು ಆ ಆಕ್ಸಿಡೆಂಟ್ ಆದ ವ್ಯಕ್ತಿಯನ್ನು ವಿಡಿಯೋ ಮಾಡ್ತಾರೆ, ನೋಡ್ಕೊಂಡು ಹೋಗ್ತಾರೆ, ಬಿಟ್ಟರೆ ಯಾರು ಅವ್ರ ಹತ್ರ ಹೋಗುದಿಲ್ಲ. ಆದರೆ ಅವರನ್ನು ಆಸ್ಪತ್ರೆಗೆ ತಲುಪಿಸುವಲ್ಲಿ, ಆಂಬ್ಯುಲೆನ್ಸ್ ಬಿಟ್ಟು ಆಸ್ಪತ್ರೆಗೆ ತಲುಪಿಸುವಲ್ಲಿ ಇಷ್ಟೋ ತನಕ ನಾನು ನೋಡಿದ್ದು ಅಂತ ಹೇಳಿದ್ರೆ ಅದು ರಿಕ್ಷಾ ಚಾಲಕರು. ಅದಕ್ಕೋಸ್ಕರ ನಾನು ಸದಾ ಆಭಾರಿ. ಆದ್ರೆ ಆ ಹಿನ್ನೆಲೆಯನ್ನು ನೋಡಿ, ಆ ರಿಕ್ಷಾ ಚಾಲಕರ ಒಂದು ಆಪತ್ ಬಾಂಧವರ ಒಂದು ಕೊಡುಗೆಯನ್ನು ನೋಡಿ. ಯಾಕಂದ್ರೆ ನಾವು ಹೇಳಲೇಬೇಕಾಗ್ತದೆ ಬಂಧುಗಳು, ರಿಕ್ಷಾ ಒಂದು ನಾವು ಯಶೋಧ ಆಟೋ ಯೂನಿಯನ್ ಹುಟ್ಟು ಹಾಕ್ಲಿಕ್ಕೆ ನಾವು ಮೂಲ ಕಾರಣ. ಅಂತ ಒಂದು ರಿಕ್ಷಾ ಚಾಲಕರ ಮನವಿ ಸೇವೆಗೈದ ಒಂದು ಮನೋಭಾವದಿಂದ ನಾನು ಯಶೋಧ ಆಟೋ ಯೂನಿಯನ್ ಎಂಬ ಒಂದು ಯೂನಿಯನ್ ಅನ್ನು ಕಟ್ಟಿ ಸದಾ ಈಗ ಸೋಲಾರ್ ಲೈಟ್ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಹೆಚ್ಚು ಕಮ್ಮಿ ಇವತ್ತು 15ನೇ ಸ್ಟ್ಯಾಂಡ್ಗೆ ನಾವು ಸೋಲಾರ್ ನ ಕೊಡುಗೆಯನ್ನು ಕೊಟ್ಟಿದ್ದೇವೆ. ಯಶೋಧ ಆಟೋ ಯೂನಿಯನ್ ನ ಮುಖಾಂತರ ನಾವು 15 ಸ್ಟ್ಯಾಂಡ್ಗೆ ಸೋಲಾರ್ ದೀಪವನ್ನು ಕೊಟ್ಟಿದ್ದೇವೆ ಬಂಧುಗಳು. ಈ ದೀಪವನ್ನು ನಾವು ಕೊಡ್ತೇವೆ ಅಂತ ಯಾಕೆ ಹೇಳಿದ್ರೆ, ಅವರಲ್ಲಿ ಕೂಡ ಕುಂದು ಕೊರತೆ ಅನೇಕ ರೀತಿಯಲ್ಲಿವೆ. ರಿಕ್ಷಾ ಚಾಲಕರಲ್ಲಿ ಯಾರು ಕೋಟ್ಯಾಧಿಪತಿ ಇರುವುದಿಲ್ಲ, ಲಕ್ಷಾಧಿಪತಿ ಇರುವುದಿಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಒಂದೂವರೆ ಸಾವಿರ ಏನು ದುರ್ದು ಮನೆಗೆ ತಗೊಂಡು ಹೋಗೋರೇ ಜಾಸ್ತಿ. ಅದರಲ್ಲಿ ಪೆಟ್ರೋಲು ಡೀಸೆಲ್ ಇದ್ರೆ ಗ್ಯಾಸ್ ಏನಾದರೂ ಇಲ್ಲ ಮನೆಯ ಸಾಮಾನು. ಆ ಒಂದು ಹೃದಯ ಅಂದ್ರೆ ಕಲ್ಸಂಕ ಎಂದು ಹೇಳಲು ನಾವು ಬಯಸ್ತೇವೆ. ಮುಂಚೆ ಇತ್ತು KM ಮಾರ್ಗ್, ಇತರ ಮಾರ್ಗ್ ಎಲ್ಲ ಇತ್ತು. ಅದು ಇವತ್ತಿಗೆ ಅಲ್ಲಿ ಬೇಡಿಕೆ ಕಮ್ಮಿ ಆಗಿದೆ, ಕಲ್ಸಂಕಕ್ಕೆ ಬೇಡಿಕೆ ಜಾಸ್ತಿ ಆಗಿದೆ. ಯಾಕೆಂದ್ರೆ ಕಲ್ಸಂಕದಲ್ಲಿ ಸಿಗುವಂತ ಸವಲತ್ತುಗಳು ಉಡುಪಿಯ ಯಾವ ಗಲ್ಲಿಯಲ್ಲೂ ಸಿಗುವುದಿಲ್ಲ. ಇವತ್ತು ಇಲ್ಲಿ ವಿಶಾಲವಾದ ಪಾರ್ಕಿಂಗ್ ಉಂಟು, ಬೇಕಾದಷ್ಟು ರಿಕ್ಷಾ ಸ್ಟ್ಯಾಂಡ್ಗಳು ಇವೆ, ಬೇಕಾದಷ್ಟು ಶಾಪಿಂಗ್ ಮಾಲ್ಗಳಿವೆ ಅಲ್ಲಿವೆ. ಇದೊಂದು ಬಹಳ ಒಂದು ದೊಡ್ಡ ಜಂಕ್ಷನ್ ಎನ್ನುವುದಾದ್ರೆ ಇದು 24 ಗಂಟೆ ಒಂದು ಬಹಳ ಬ್ಯುಸಿ ಇರುವ ಒಂದು ಸ್ಟ್ರೀಟ್ ಎಂದು ಹೇಳ್ಬೋದು. ನಾನು ಮಾಲ್ ಕಟ್ಟುವಾಗ ನನ್ನ ಮಿತ್ರ ಯಶಪಾಲ್ ಸುವರ್ಣ ಅವರು ನನಗೆ ಒಂದೆರಡು ಬಾರಿ ಫೋನ್ ಮಾಡಿದ್ರು. ನಮ್ಮ ಬಡಪಾಯಿಗಳು ರಿಕ್ಷಾದವರಿದ್ದಾರೆ, ನಿಮ್ಮ ಟೈಮ್ ಸ್ಕ್ವೇರ್ ಮಾಲ್ನಲ್ಲಿ ಅವರಿಗೆ ಒಂದು 8-10 ರಿಕ್ಷಾ ನಿಲ್ಕೊಳ್ಳಿಕ್ಕೆ ಅವಕಾಶ ಕೊಡಿ ಎಂದು. ಅದಕ್ಕೆ ಅವರ ಮಾತಿಗೆ ಇಲ್ಲ ಹೇಳಲಿಕ್ಕೆ ಯಾವಾಗಲೂ ಸಾಧ್ಯವಿಲ್ಲ. ಹಾಗೂ ನಿಮ್ಮ ಮೇಲೆ ಪ್ರೀತಿ ಸಹ ಕೂಡ ಉಂಟು ನಮಗೆ. ನೀವು ರಿಕ್ಷಾ ಚಾಲಕ ಮಾಲಕರ ಮೇಲೆ ಇರುವ ಪ್ರೀತಿ, ಯಶಪಾಲ್ ಸುವರ್ಣ ಇರುವ ಮೇಲೆ ಪ್ರೀತಿಯಿಂದಾಗಿ ನಾನು ಅಲ್ಲಿ ಇವತ್ತು ಕೂಡ ನಮ್ಮ ಅಲ್ಲಿ ರಿಕ್ಷಾ ಸ್ಟ್ಯಾಂಡ್ ಒಂದು 8-10 ರಿಕ್ಷಾ ಅಲ್ಲಿ ನಿಲ್ತವೆ. ಖುಷಿ ಆಗುತ್ತೆ, ಯಾಕೆಂದ್ರೆ ನಮ್ಮ ಗ್ರಾಹಕಗಳಿಗೆ ಒಳ್ಳೆಯ ಸರ್ವಿಸ್ ಅನ್ನು ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಮಾಲ್ಗೆ ಬಂದವರು ಉಡುಪಿ ಜಿಲ್ಲೆಯ ರಿಕ್ಷಾ ಚಾಲಕರು ಕೇವಲ ರಿಕ್ಷಾ ಚಾಲಕರಲ್ಲ, ಉಡುಪಿ ಜಿಲ್ಲೆಯ ಸೇವಕರು ಅಂತ ಹೇಳಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ. ಯಾಕೆಂದ್ರೆ ದಿನದ 24 ಗಂಟೆ ಕೂಡ ಜನಸಾಮಾನ್ಯರೊಂದಿಗೆ ಇದ್ದುಕೊಂಡು ತನ್ನ ವೃತ್ತಿಯ ಜೊತೆಗೆ ಜನರ ಸೇವೆಯನ್ನು ಮಾಡುವಂತಹ ಯಾವುದಾದ್ರೊಂದು ವೃತ್ತಿ ಇದ್ರೆ ಅದು ಖಂಡಿತವಾಗಿಯೂ ರಿಕ್ಷಾ ಚಾಲಕರು ಅಂತ ಹೇಳಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ. ಇವತ್ತು ಉಡುಪಿ ಜಿಲ್ಲೆಯ ರಿಕ್ಷಾ ಚಾಲಕರು ಬಹಳ ಒಂದು ಗೌರವಯುತವಾಗಿ ತಮ್ಮ ಸೇವೆಯನ್ನು ಮಾಡ್ತಾರೆ. ಯಾಕೆಂದ್ರೆ ಬಹಳ ಒಂದು ಶಿಸ್ತುಬದ್ಧವಾಗಿ ನಾವು ನೋಡ್ತೇವೆ, ಅವ್ರು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಅದಕ್ಕೆ ಒಂದು ಶಿಸ್ತು ಇರ್ತದೆ. ಮೊನ್ನೆ ಬಬ್ಬುಸ್ವಾಮಿಯ ಮಣಿಪಾಲದ ಒಂದು ನೇಮೋತ್ಸವದ ಹೊರತಾಣಿಕೆ ಕಾರ್ಯಕ್ರಮ ಇದೆ, ಆ ಸಂದರ್ಭದಲ್ಲಿ ಕೂಡ ಬಹಳ ಒಂದು ಶಿಸ್ತಿನಲ್ಲಿ ಆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುವ ಮೂಲಕ ಇತರ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿರುತ್ತೇನೆ. ಅದರ ಜೊತೆಗೆ ಈ ಭಾಗದಲ್ಲಿ ರಕ್ತದಾನ ಶಿಬಿರ ಇರ್ಬೋದು, ಅವರ ಗಣೇಶೋತ್ಸವ ಇರ್ಬೋದು, ಅಂತ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಒಂದು ಪ್ಲಾನ್ ಆಗಿ ಒಂದು ಪ್ರಾಮಾಣಿಕವಾಗಿ ಬಹಳ ಒಗ್ಗಟ್ಟಿನಿಂದ ಮಾಡ್ತಾರೆ. ಅದಕ್ಕೆ ಅರ್ಥ ಏನಂದ್ರೆ ಇವತ್ತು ರಿಕ್ಷಾ ಚಾಲಕರು ಒಂದು ಬಹಳ ಒಂದು ಗೌರವಯುತವಾಗಿ ಇಲ್ಲಿ ಗೌರವವನ್ನು ಉಳಿಸುವಂತ ಕೆಲಸ ಮಾಡಿದ್ದಾರೆ. ಯಾಕೆಂದ್ರೆ ಯಾರು ತನ್ನನ್ನು ತಾವು ಸಮಾಜದಲ್ಲಿ ತೊಡಗಿಸಿಕೊಳ್ತಾರೆ ಬಹುಶಃ ಆ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಗೌರವ ಹೆಚ್ಚುತ್ತಂತೆ. ಆ ದೃಷ್ಟಿಯಲ್ಲಿ ಇವತ್ತು ಉಡುಪಿ ಜಿಲ್ಲೆಯ
ರಿಕ್ಷಾ ಚಾಲಕರು ಕೂಡ ಸಮಾಜಕ್ಕಾಗಿ ತಮ್ಮನ್ನು ತೊಡಗಿಸಿಕೊಳ್ಳಿಕ್ಕೆ ಹೋಗಿ ರಿಕ್ಷಾ ಚಾಲಕರ ಗೌರವವನ್ನು ಕೂಡ ಹೆಚ್ಚಿಸುವಂತ ಕೆಲಸ ಆ ಮೂಲಕ ಆಗಿದೆ. ಬಹುಶಃ ಇವತ್ತು ಬಾಲದಿನದ ಒಂದು ಬೇಡಿಕೆ ಅಂದ್ರೆ ನಾನು ಶಾಸಕನಾಗಿ ಬಂದ ಪ್ರಥಮದಲ್ಲೇ ನಮ್ಮ ಸುನೀಲ್ ಇರ್ಬೋದು, ಗಣೇಶ್ ಇರ್ಬೋದು, ಸದಾನಂದ್ ಇರ್ಬೋದು, ದಿನನಿತ್ಯ ಬಂದು ನಮ್ಗೊಂದು ಬೇರೆ ಬೇರೆ ಕಡೆಗಳಲ್ಲಿ ಆ ಮೇಲ್ಚಾವಣಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ತಮ್ಮ ಅವಧಿಯಲ್ಲಿ ಅವಕಾಶ ಮಾಡಿಕೊಡಬೇಕಂತ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯ ಸರಿ ನಗರದ ಸುಮಾರು 17 ರಿಕ್ಷಾ ಚಾಲಕರು ಬಂದು ಆ ಸಂಘದ ಅವರು ಬಂದು ನನ್ನ ಹತ್ರ ಬಂದು ಬೇಡಿಕೆಯನ್ನಿಟ್ಟಾಗ ಎಲ್ಲ 17 ಜನರಿಗೆ ಕೂಡ ಇಲಾಖೆ ಮೂಲಕ ಇರ್ಬೋದು ನಮ್ಮ ನಗರಸಭೆಯಿಂದ ಅನುಮತಿಯನ್ನು ತೆಗೆದಿರುವಂತ ಕೆಲಸ ಮಾಡಿದರು. ಹೊಸದರಿಗೆ ಪ್ರಥಮವಾಗಿ ಇವತ್ತು ಲೋಕಾರ್ಪಣೆ ಇದುಗೊಂಡಿದೆ. ಮಣಿಪಾಲದಲ್ಲಿ ಕೂಡ ವಿಜಯ್ ಅವರು ಇದ್ದಾರೆ. ಈಗಾಗಲೇ 3 ನಿಲ್ದಾಣಗಳು ನಿರ್ಮಾಣ ಆಗಿದೆ, 1 ನಿಲ್ದಾಣ ನಿರ್ಮಾಣ ಆಗಲಿಕ್ಕೆ ಬಾಕಿ ಇಂತಹ ಸಂದರ್ಭದಲ್ಲಿ ಆ 4 ನಿಲ್ದಾಣ ಕೂಡ ಒಂದೇ ದಿನ ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ಹೊಸ ರಿಕ್ಷಾ ಚಾಲಕರು ಮಾಲಕರತ್ತ